ಸಬ್ಸ್ಕ್ರೈಬ್ ಮಾಡಿ ಇನ್ಫೋಗುರು ಚಾನೆಲ್ನ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ. ಡ್ರೈವಿಂಗ್ ಲೈಸೆನ್ಸ್ ಮೂಲಕ ಆಗುತ್ತಿರುವ ವಂಚನೆಗಳನ್ನು ತಡೆಗಟ್ಟಲು ಡ್ರೈವಿಂಗ್ ಲೈಸೆನ್ಸ್ ಮತ್ತು ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಈ ವರ್ಷ ಅಕ್ಟೋಬರ್ನಿಂದ ನೂತನ ನಿಯಮ ಜಾರಿಯಾಗುವ ಸಾಧ್ಯತೆ ಇದ್ದು, ಹಾಗಾಗಿ ಇನ್ನು ಮುಂದೆ ಹೊಸ ಡ್ರೈವಿಂಗ್ ಲೈಸೆನ್ಸ್ ಪಡೆಯುವಾಗಲೂ ಮತ್ತು ಲೈಸೆನ್ಸ್ ನವೀಕರಣಕ್ಕೂ ಆಧಾರ್ ಅಗತ್ಯವಿರುತ್ತದೆ. ಆನ್ಲೈನ್ ಮೂಲಕ ಡಿಎಲ್ ಬಳಕೆದಾರರು ತಮ್ಮ ಲೈಸೆನ್ಸ್ ಅನ್ನು ಆಧಾರ್ ಜೊತೆಗೆ ಲಿಂಕ್ ಮಾಡಿಕೊಳ್ಳುವ ಅವಕಾಶವನ್ನು ಸರ್ಕಾರ ನೀಡಲು ಮುಂದಾಗಿದೆ. ಹಾಗಾದರೆ ಡಿಎಲ್ ಅನ್ನು ಆಧಾರ್ ಜೊತೆಗೆ ಲಿಂಕ್ ಮಾಡಲೇಬೇಕು ಏಕೆ, ಇದರಿಂದ ಜನರಿಗೆ ಏನು ಲಾಭ, ಲಿಂಕ್ ಮಾಡುವುದು ಹೇಗೆ ಎಂಬುದನ್ನು ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಏಕೆಂದರೆ ನಾನು ಡೈಲಿ ಈ ಥರ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಒಂದು ಅಂದಾಜಿನ ಪ್ರಕಾರ ಈವರೆಗೆ ದೇಶದಾದ್ಯಂತ 18 ಕೋಟಿಗೂ ಅಧಿಕ ಡಿಎಲ್ಗಳಿವೆ. ಆದರೆ ಒಂದೇ ಹೆಸರಿನಲ್ಲಿ ಹೆಚ್ಚು ಲೈಸೆನ್ಸ್ ಪಡೆದು ಪ್ರಾದೇಶಿಕ ಸಾರಿಗೆ ಕಚೇರಿ ಮತ್ತು ಪೊಲೀಸ್ ಇಲಾಖೆಗೆ ವಂಚಿಸುತ್ತಿರುವ ಹಲವಾರು ಪ್ರಕರಣಗಳು ಬೆಳಕಿಗೆ ಬರುತ್ತಿದೆ. ಈ ಹಿನ್ನೆಲೆಯಲ್ಲಿ ವಂಚನೆ, ಅಪರಾಧ ಚಟುವಟಿಕೆಗಳನ್ನು ಮತ್ತು ನಕಲಿ ಗುರುತುಗಳನ್ನು ತಡೆಗಟ್ಟಲು ಆಧಾರ್ ಅಸ್ತ್ರವನ್ನು ಬಳಸಲು ಉದ್ದೇಶಿಸಲಾಗಿದೆ. ವಿವಿಧ ರಾಜ್ಯಗಳಲ್ಲಿನ ಅನೇಕ RTO ಕಚೇರಿಗಳಿಂದ ಬಹು ಲೈಸೆನ್ಸ್ಗಳನ್ನು ಪಡೆಯುತ್ತಿರುವ ಪ್ರಕರಣಗಳು ಹೆಚ್ಚಾಗಿವೆ. ಇನ್ನು ಒಂದೇ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಹಲವರು ಉಪಯೋಗಿಸುತ್ತಿದ್ದ ಪ್ರಕರಣಗಳು ಹೆಚ್ಚಾಗಿದ್ದು, ಇನ್ನು ಬಯೋಮೆಟ್ರಿಕ್ ವಿವರಗಳ ಮೂಲಕ ನಕಲಿ ಹಾವಳಿಗಳಿಗೆ ಕಡಿವಾಣ ಹಾಕಲು ನೆರವಾಗುತ್ತದೆ. ದೇಶದ ಬಹುತೇಕ RTOಗಳಲ್ಲಿ ರಿಯಲ್ ಟೈಮ್ ಡಾಟಾ ವ್ಯವಸ್ಥೆ ಇರದ ಕಾರಣ ಅರ್ಜಿದಾರರ ವಿವರಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಲು ಸಾಧ್ಯವಾಗುತ್ತಿಲ್ಲ. ಆದರೆ ಇನ್ನು ಆಧಾರ್ ಮೂಲಕ ಡಿಎಲ್ ಸಂಪರ್ಕಿಸುವ ಕಾರಣ ರಿಯಲ್ ಟೈಮ್ ಡಾಟಾ RTOಗಳಿಗೆ ಸಿಗುತ್ತದೆ. ಆಧಾರ್ ಕಾರ್ಡ್ ಅನ್ನು ಡಿಎಲ್ ಜೊತೆಗೆ ಕಡ್ಡಾಯಗೊಳಿಸಿದರೆ ಹೊಸದಾಗಿ ಡಿಎಲ್ ಪಡೆಯುವವರು ತಮ್ಮ ಗುರುತು ಮತ್ತು ವಿಳಾಸವನ್ನು ದೃಢಪಡಿಸಲು ಅನೇಕ ದಾಖಲೆಗಳನ್ನು ಸಲ್ಲಿಸುವ ಅಗತ್ಯ ಕಂಡು ಬರುವುದಿಲ್ಲ. ಇದರಿಂದ ಹೊಸದಾಗಿ ಡಿಎಲ್ ಮಾಡಿಸುವವರಿಗೆ ಅನುಕೂಲವಾಗಲಿದೆ. ಆನ್ಲೈನ್ನಲ್ಲಿ ಕೇವಲ 30 ರೂಪಾಯಿಗಳಿಗೆ ಡಿಎಲ್ ಮಾಡಿಸಿಕೊಳ್ಳಬಹುದಾದ ಸಾರಥಿ ವೆಬ್ಸೈಟ್ನಲ್ಲಿ ಆಧಾರ್ ಮತ್ತು ಡಿಎಲ್ ಲಿಂಕ್ ಮಾಡಲು ಡಿಜಿಟಲ್ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ ಎಂದು ಮೂಲಗಳು ತಿಳಿಸಿವೆ. ಹಾಗಾಗಿ ವೆಬ್ಸೈಟ್ನಲ್ಲಿ ಒಂದು ಕ್ಲಿಕ್ನಲ್ಲಿ ಆಧಾರ್ ಲಿಂಕ್ ಮಾಡಬಹುದಾಗಿದೆ. ಗೆಳೆಯರೇ, ಈ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಇನ್ಫೋ ಗುರುತನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.